ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಸೊ ಆಫ್ಟರ್ ಲಾಂಗ್ ಟೈಮ್ ಮೋಟೋ ವ್ಲಾಗ್ ಮಾಡೋಣ ಅಂತಿದ್ದೀನಿ ಇವತ್ತು. ಸೊ ಏನಪ್ಪ ವಿಶೇಷ ಇವತ್ತು ಅಂತಂದರೆ, ನಾನು ಒಂದು ಬೈಕ್ನ ತಗೊಳ್ಳೋ ಪ್ಲಾನಲ್ಲಿದ್ದೀನಿ, ಬಟ್ ಎರಡು ಗಾಡೀಲಿದ್ದೀನಿ. ಆ ಎರಡು ಗಾಡಿ ಯಾವುದು ಅಂತ ಇವತ್ತು ನಿಮಗೆ ತೋರಿಸ್ತೀನಿ. ಸೊ ಅದು ಕೊಟೇಶನ್ ಹಾಕ್ಸ್ಕೊಂಡು ಟೆಸ್ಟ್ ರೈಡ್ ನೋಡ್ಕೊಂಡು ಬರೋಣ. ಸೊ ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ನಂದು ಯೂಟ್ಯೂಬ್ ಚಾನಲ್ಗೆ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಮೋಟೋ ಲಾಗಲ್ಲಿ ಸಿಗೋಣ. ಸೊ ನೋಡಿ ಹಿಂದೆ ಎಲ್ಲ ಹೆಂಗಾಗ್ಬಿಟ್ಟೈತೆ, ಎಲ್ಲ ಬರಗಾಲ. ಬರಗಾಲಕ್ಕೆ ಏನು ಹೇಳ್ತೀಯೋ? ಏನು ಹೇಳೋದು ಗುರು, ಹಿಂಗಾಗ್ಬಿಟ್ರೆ ಹೆಂಗೆ ರೈತರು ಬದುಕೋದು? ಹ್ಞೂ, ಕಷ್ಟ. ಸ್ನೇಹಿತರೆ, ಎಲ್ರಿಗೂ ಮೋಟೋ ಲಾಗ್ಗೆ ಸ್ವಾಗತ. ಆಫ್ಟರ್ ಲಾಂಗ್ ಟೈಮು ಮೋಟೋ ಲಾಗ್ ಮಾಡ್ತಾಯಿದ್ದೀನಿ. ಇನ್ನೊಂದು ಕಾರಣ ಏನು ಅಂದರೆ, ಮೋಟೋ ಲಾಗ್ ಮಾಡ್ದೇ ಇರೋದಕ್ಕೆ ಅಂದರೆ, ನಾನು ಗಾಡಿ ತಗೋವರೆಗೂ ಮೋಟೋ ಲಾಗ್ ಒಂದು ಮಾಡೋದೇ ಬೇಡ ಅಂತಲೇ ಅಂದ್ಕೊಂಡಿದ್ದು. ಸೊ ಇವಾಗ ಗಾಡಿ ಕೊಟೇಶನ್ ಹಾಕ್ಸ್ಕೊಂಬರೋಣ ಅಂತ ಹೋಗ್ತಾ ಇರೋ ಉದ್ದೇಶದಿಂದನೇ ಮೋಟೋ ಲಾಗ್ ಮಾಡ್ತಿರೋದು. ಸೊ ಬನ್ನಿ, ನಾನು ಗಾಡಿ ಬಗ್ಗೆ ಮತ್ತು ಯಾವ ಗಾಡಿ ತಗೋಬೇಕು ಅನ್ನೋ ಪ್ಲಾನಿಂಗ್ ಇದೆ ಅಂತ ಪ್ರತಿಯೊಂದು ಹೇಳ್ತೀನಿ. ಸೊ ಎರಡು ಗಾಡಿ ಪ್ಲಾನಿಂಗಲ್ಲಿದ್ದೀನಿ. ಒಂದು ಬಂದು ವಿಸ್ಟ್ರಾಮು, ಇನ್ನೊಂದು ಬಂದು ಎಚ್ ಡಿ ಅಡ್ವೆಂಚರು. ವಿಸ್ಟ್ರಾಮ್ ಬಂದು 250 cc, HD ಬಂದು 333 cc ಏನೋ ಇದೆ. ಸೊ ಇವೆರಡು ಗಾಡಿ ಪ್ಲಾನಿಂಗಲ್ಲಿದ್ದೀನಿ. ಸೊ ನಿಮಗೆ ಯಾವ ಗಾಡಿ ತಗೋಬೇಕು ಅಂತ ಅನಿಸುತ್ತೆ ಕಮೆಂಟ್ ಮಾಡಿ. ಆ ಗಾಡಿ ಇರಬೇಕಾದ್ರೆ ನೋಡೋಣ, ಯಾವುದು ಎಷ್ಟು ಜಾಸ್ತಿ ಕಮೆಂಟ್ ಬರುತ್ತೆ ಆ ಗಾಡಿಗೆ ಹೋಗೋಣ. ಯಾವ ಪರ್ಫಾರ್ಮೆನ್ಸ್ ಇರುತ್ತೆ ನಿಮ್ಮ ಪ್ರಕಾರ ನೋಡಿ ಕಮೆಂಟ್ ಮಾಡಿ, ಯಾವ್ದು ನೋಡೋಣ. ಇನ್ನೊಂದೇನು ಅಂದ್ರೆ ಸ್ನೇಹಿತರೆ, ನಾನು ಹುಡುಕ್ತಾ ಇರೋದು ಗಾಡಿ ಯಾವ ಪರ್ಪಸ್ಗೋಸ್ಕರ ಅಂದರೆ, ಒಂದು ಆಫ್ ರೋಡ್ ಆಗಿರಬೇಕು, ಮತ್ತು ಇನ್ನೊಂದು ರೋಡಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇರಬೇಕು, ಆ ಥರ ಗಾಡಿ ಹುಡುಕ್ತಿದ್ದೀನಿ. ಸೊ ಅದರಲ್ಲಿ ನನಗೆ ಬೆಸ್ಟ್ ಅನಿಸಿದ್ದು ಒಂದು ವಿಸ್ಟ್ರಾಮು, ಇನ್ನೊಂದು HD ಅಡ್ವೆಂಚರ್ ಗಾಡಿ ನನಗೆ ಇಷ್ಟ ಆಯಿತು. ನೋಡಿ ಯಾವ ರೇಂಜು ಒಣಗೋಗೈತೆ ಈ ಕಡೆ ಅಂದರೆ, ನಮ್ಮ ಮಂಡ್ಯ ಇಷ್ಟೊಂದು ಒಣಗಿದ್ದು ನಾನು ಇದೇ ಫಸ್ಟ್ ಟೈಮೇ ನೋಡ್ತಿರೋದು. ಮೊದಲೊಂದ್ಸಲಿ ಸಿದ್ದರಾಮಯ್ಯ ಸರ್ಕಾರ 5 ವರ್ಷ ಇದ್ದಾಗ ಒಂದ್ಸಲ ಇದೇ ಥರ ಸೇಮ್ ಆಗಿತ್ತು. ನೋಡಿ ನೀರು ಗೀರು ಏನಿಲ್ದಾನೆ ನೋಡಿರಿ, ಯಾವ ರೇಂಜಿಗೆ ತರಗೆದೋಗೈತೆ ನಮ್ಮ ಕಡೆ ಅಂದರೆ. ನೋಡಿ ಇದೇ 1.5 ವರ್ಷದ ಹಿಂದೆ ಈ ರೋಡಲ್ಲಿ ಹೋಗ್ಬೇಕಿದ್ರೆ ಹೆಂಗಿತ್ತು ಅಂದರೆ, ನೇಚರು ಈ ಕಡೆ ಮರ ಈ ಕಡೆ ಮರ, ಮಧ್ಯದಲ್ಲಿ ಹೋಗ್ತಾ ಇದ್ರೆ ಒಂಥರ ಏನೋ ಸ್ವರ್ಗಕ್ಕೆ 3 ಮೆಟ್ಲು ಹತ್ಕೊಂಡು ಹೋಗ್ಬಿಡುವಷ್ಟು ಇತ್ತು. ಈಗ ನೋಡಿರಿ ಸುತ್ತಮುತ್ತ ಬರೀ ಒಣಗೋಗಿರೋದೇ ನೋಡ್ತಿದ್ದೀವಿ, ಇಲ್ಲೂ ಅಷ್ಟೇ ನೋಡಿ ಈ ಕಡೆನೂ ಒಣಗೋಗೈತೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಈಗ ನೀರಿಲ್ದನೇ ಇರೋ ಟೈಮಲ್ವೇ ಈ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಿರೋದೇನು ಹೇಳು, ತಮಿಳ್ನಾಡಿಗೆ ನೀರು ಬಿಡ್ತಾರೆ. ಈಗ ನೀರೇ ಇಲ್ದಂಗೆ ಮಾಡ್ಕೊಂಡ್ಸವ್ರೆ ಪವನ್. ನಾವು ಈ ರೋಡಲ್ಲಿ ಹೋಗ್ಬೇಕಾರೆ ಹೆಂಗಿತ್ತು, ಮಾನ್ಸೂನ್ ಟೈಮ್ ಬಂದರೆ ನಾರ್ಮಲ್ ಟೈಮಲ್ಲಿ ಬಂದರೂ ಕೂಡ ಹೆಂಗಿತ್ತಿತ್ತು, ಒಳ್ಳೆ ತಂಪಾದ ಗಾಳಿ ಬೀಸ್ತಿತ್ತು, ಈಗ ಬಿಸಿ ಗಾಳಿ ಬೀಸ್ತೈತೆ. ಈ ಥರ ಆದರೆ ರೈತರು ಎಲ್ಲಿಗೆ ಹೋಗ್ಬೇಕು? ರೈತರು ಅವಲಂಬಿತವಾಗಿರೋದೇ ಭೂಮಿ ಮೇಲೆ. ಆ ಭೂಮಿಗೆ ಬೆಳೆನೇ ಇಲ್ಲ ಅಂದರೆ ಪಾಪ ಅವನ ಜೀವನ ನಡೆಯೋದು ಹೆಂಗೆ ಮುಂದೆ? ಓಹೋ, ಅಕ್ಕಾರ 3 ಜನ ಹೋಯ್ತವ್ರೆ, ಸಾಬಾಷ್. ಇಂಥ ಜನಗಳು ಎಲ್ಲಿ ಸಿಗ್ತಾರೆ ನಿಮಗೆ, ಹೊಡೀರಿ ಚಪ್ಪಾಳೆ ಹೊಡೀರಿ, ಇದು ನಮ್ಮ ದೇಶ. ಹೆಣ್ಮಗು ಹೆಣ್ಮಗು ಅಕ್ಕ ಅನ್ಬೇಡಪ್ಪ ನೀನು, ನೀನು ಮೇಡಮ್ ಅನ್ನು, ಕಾಲ್ಮಿ ಮೇಡಮ್, ಕಾಲ್ಮಿ ಕಾಲ್ಮಿ ಮ್ಯಾಮ್ ಮೇಡಮ್, ಕಾಲ್ಮಿ ಮ್ಯಾಮ್ ಅಷ್ಟೇ ಅಕ್ಕ. ಏನಲ್ಲೋ ಹಿಂದೆ ಮುಂದೆ ನೋಡದೇ ಇಲ್ಲ ಬತ್ತಾರ್ತಾರೆ ಹಂಗಂದ್ಯಾ? ಓ ಅಣ್ಣ ನಿಧಾನ ನಿಧಾನ, ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ನೀವು ಯಾವ ಊರವರು? ಯಾವ ಊರವರು? ಬೆಳ್ತಂಗಡಿ, ಬೆಳ್ತಂಗಡಿ. ಓಹೋ, ಧರ್ಮಸ್ಥಳ. ಮೊನ್ನೆ ಅಲ್ಲೇ ಶಬಂದ ಸ್ವಾಮಿ ನಾವು ಬಂದಿದ್ದು ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವರ ಬರಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರ್ಬೇಕು. ಗುರು ಮಂಡ್ಯಕ್ಕೆ ಬಂದಿದ್ದೀವಿ, ಇಲ್ಲೇ ಎಲ್ಲೋ ನಿಯರ್ ಬೈ ಇದೆ ಶೋರೂಮು, HD ಶೋರೂಮು. ಇಲ್ಲ ಇಲ್ಲೇ ಆಯ್ತಲ್ಲ. ಲೇ ಯಾವ ಕಡೆ ಕರ್ಕೊಂಡು ಹೋಗ್ತಿದ್ದಿಲ್ಲ ನೀನು? ಬಂದ್ವಿ HD ಶೋರೂಮ್ಗೆ, ಬನ್ನಿ ಒಳಗಡೆ ಹೋಗೋಣ ನೋಡೋಣ. ಅಚ್ಚಾ ಗಾಡಿ ಬಗ್ಗೆ ಏನು ಹೇಳ್ತೀಯ, ತಗೋ ಹೆಂಗೆ? ಆ್ಯಕ್ಚುಲಿ ಚೆನ್ನಾಗಿರೋದು ADV ಬೈಕ್ ಬೇಕು. 297 ಅದು ಎಕ್ಸೋರೂಮ್ ಎಷ್ಟಿದೆ ಸರ್ ಅದು? ಅಲ್ಲ
ಇದೆ. ಹ್ಞೂ, ಇಲ್ಲಿಲ್ಲ ಅದು. ಏನಣ್ಣ ಆನ್ ರೋಡು 297 ಆಗುತ್ತಾ? ಇಲ್ಲಿ ಗಾಡಿ ಇಲ್ವಾ ಸರ್? ಅದು ಅಡ್ವೆಂಚರ್ ಇಲ್ವಾ? ಸಿಗುತ್ತಾ ಟೆಸ್ಟ್ ರೈಡ್ಗೆ? ಅರೇಂಜ್ ಮಾಡ್ತೀರಾ ಇವಾಗ? ಆಗುತ್ತಾ? ಹಾಂ, ಒಂದು ಕೊಟೇಶನ್ ಹಾಕ್ಕೊಡಿ ಬೈಕ್ದು. ಸೇಮ್ ಕಲರ್ ಮೇಡಮ್. ಹ್ಞೂ, ಅದು ಮೂರು ಕಲರ್ ತಾನೆ ಇರೋದು? ವೈಟ್ ಇರಲಿ, ವೈಟೇ ಇರಲಿ. ಬಾರಪ್ಪ ಒಂದು ರೌಂಡ್ ಹೋಗಿ ಬರೋಣ. ಇದೇಯಣ್ಣ, ಏನು ಯಾರು ದುಡ್ಡು ಹಿಡಿದು ಬಿಡೋದಣ್ಣ? ಓಕೆ, ಕಸ್ಟಮರ್ ಬೇಕಲ್ಲ. ಹ್ಞೂ, ಓಕೆ. ಈ ಕಡೆ ಅಂತ ಹೋಗಲ್ಲ, ಹಿಂಗೆ ಹೋಗಿ ಒಂದು ಅಂದ್ರೆ. ಹ್ಞೂ, ಓಕೆ ಸರ್. ವಾವ್ ಗುರು, ಎಷ್ಟು ಆಯ್ತು ಅಲ್ಲಣ್ಣ ಅಂತ ಬಂದ್ವಿ. ಚೆನ್ನಾಗೈತೆ ಗುರು ಒಟ್ಟಲ್ಲಿ ಗಾಡಿ. ಓಯ್ ಯೋ, ಏನು ಗುರು ಪವರ್ ಇದು! ರಾ ಪವರ್ ಸಖತ್ತಾಗೈತೆ ಮಾತ್ರ ಗಾಡಿ. ಚೆನ್ನಾಗೈತೆ, ಏನಿಲ್ಲ. ಇನ್ನು ನೋಡ್ತಾ ಇರ್ಬೋದು ನಿಮಗೆ ವ್ಯೂ ಯಾವ ಥರ ಕಾಣ್ತೈತೆ ಅಂತ. ಒಳ್ಳೆ ಕಿಕ್ಕು ಸಖತ್ತಾಗಿ ಕೊಡ್ತೈತೆ ಗುರು. ಫಸ್ಟ್ ಟೈಮು ಎಜಡಿ ಓಡಿಸ್ತಾ ಇದ್ದೀನಿ ನೋಡೋಣ. ಎರಡು ಗಾಡೀಲಿದ್ದೆ ಮೊದಲು, ವಿಸ್ಟ್ರಮ್ 250 ಒಂದು, ಮತ್ತು ಎಜಡಿ ಅಡ್ವೆಂಚರಲ್ಲಿದ್ದೆ. ನಿಮಗೆ ಡಿಸ್ಪ್ಲೇ ಕಾಣ್ತಿರ್ಬೋದು ನೋಡಿರಿ, ಒಂದು ಕಡೆ ಎಜಡಿದು ಲೋಗೋ ಹಾಕಿದ್ದಾರೆ, ಒಂದು ಕಡೆ ಬ್ಲೂತೂತ್ ಕನೆಕ್ಟಿವಿಟಿ, ಇನ್ನೊಂದು ಕಡೆ ಬಂದು ಅದ್ರ ಮೀಟ್ರು ಏನಿದೆ, ಆ ಮೀಟ್ರ್ ಇದೆ ಎಷ್ಟು ಓಡ್ತೈತೆ ಅಂತ. ನೆಕ್ಸ್ಟು ಟ್ರಿಪ್ ಇದೆ, ಓಡೋ ಮೀಟ್ರ್ ಇದೆ, ಟೈಮಿಂಗ್ಸ್ ತೋರಿಸುತ್ತೆ, ಮತ್ತು ಮೈಲೇಜ್ ಎಷ್ಟು ಕೊಡುತ್ತೆ ಅಂತ ಅವ್ರೇಜ್ ತೋರಿಸುತ್ತೆ. ಪರವಾಗಿಲ್ಲ ಗುರು, ಗಾಡಿ ಏನು ಸಕ್ಕ ಟಾರ್ಕು, 30 ಟಾರ್ಕ್ ಐತೆ ಇದು, 30 PS ಏನೋ ಐತೆ ಇದು. ಮತ್ತು ಇದು ಅಷ್ಟೇ ಸ್ಪೀಡ್ ನೋಡ್ರಿ ಯಾವ ಥರ, ಬರೀ ಹೋಗ್ತಿರೋದೇ ಇಷ್ಟಲ್ಲ ನಾನು. ಏನು ಸಖತ್ತಾಗಿ ಹೋಯ್ತೈತೆ ಗುರು, ಇಷ್ಟ ಆಗೋಯ್ತು ಗಾಡಿ ಮಾತ್ರ. ಎಲ್ಲ ಕಡೆ ಲೋಗ್ ಹಾಕೋರೆ, ವಿಂಡ್ಶೀಲ್ಡು ಅಷ್ಟೇ ಸಖತ್ ಗಟ್ಟಿಯಾಗೈತೆ ಮಾತ್ರ ವಿಂಡ್ಶೀಲ್ಡ್. ಮತ್ತು ರೈಡಿಂಗ್ ಪೋಸ್ಚರ್ ನೋಡಿದ್ರೆ ನೀವು ನೋಡ್ರಿ, ಯಾವುದೇ ಪೇನ್ ಬರೋಲ್ಲ, ಆ ಥರ ಇದೆ ಮಾತ್ರ. ಯಾವ ಗುಂಡಿಗಾರ ಆರಿಸು ಗುರು, ಆರಿಸ್ಕೊಂಡು ಹೋಯ್ತಾರ ಅದೇ. ಬರೀ ಇಂಥದೇ ಯಾ ಅಡ್ವೆಂಚರ್ ಬೈಕ್ ಇದ್ರೆ ನೋ ವರಿ. ಮೈಲೇಜ್ ಏನೋ ಅವರು ಶೋರೂಮ್ ಅವ್ರು ಹೇಳಿದ ಪ್ರಕಾರ 30, 35, 40 ಕಸ್ಟಮರ್ ಹೇಳಿದ್ದಾರೆ ಅಂತ ಹೇಳಿದ್ರು. ನೋಡೋಣ ಏನು ಎತ್ತ ಅಂತ. ABS ಆಫ್ ಆಗಿದ್ರೆ ಆನ್ ಆಗಿದ್ರೆ ಇಲ್ಲಿ ತೋರಿಸುತ್ತೆ. ಇದು ನ್ಯೂಟ್ರಲು, ನ್ಯೂಟ್ರಲ್ ಆಗಿದ್ರೆ ನ್ಯೂಟ್ರಲ್ ಇಲ್ಲಿ ತೋರಿಸುತ್ತೆ. ಮತ್ತು ಈ ಲೈಟಿಂಗ್ಸು, ಇಂಡಿಕೇಟರ್ಸು, ಅದೇನಿದೆ ಅದರದ್ದು. ನೆಕ್ಸ್ಟು ಇದೇನೈತೆ, ಇಲ್ಲಿ HD ಏನಿದೆ ಆ ಲೋಗೋ ಹಾಕೋರೆ. ಮತ್ತು ಇಲ್ಲಿ ಏನಾದರೂ ಬ್ಲೂತೂತ್ ಕನೆಕ್ಟಿವಿಟಿ ಆದರೆ, ಮತ್ತು ನ್ಯಾವಿಗೇಷನ್ಸ್ ಇದ್ದರೆ ಇಲ್ಲಿ ತೋರಿಸುತ್ತೆ. ನೆಕ್ಸ್ಟು ಇಲ್ಲಿ ಟೈಮಿಂಗ್ಸ್ ತೋರಿಸುತ್ತೆ, ಮತ್ತು ಫ್ಯೂಯಲ್ ಎಷ್ಟೈತೆ ಅಂತ ತೋರಿಸುತ್ತೆ. ಅದು ಬಿಟ್ಟರೆ ಇಲ್ಲಿ ಗೇರ್ ಶಿಫ್ಟಿಂಗ್ ಯಾವ ಗೇರಲ್ಲಿದೆ ಅಂತ ತೋರಿಸುತ್ತೆ. ಅದು ಬಿಟ್ಟರೆ ಇಲ್ಲಿ ಸ್ಪೀಡ್ ತೋರಿಸುತ್ತೆ, ಮತ್ತು ಅದು ಬಿಟ್ಟರೆ ಇನ್ನು ಮೈಲೇಜ್ ಎಷ್ಟು ಕೊಡ್ತಿದೆ ಅಂತ ಅವ್ರೇಜ್ ತೋರಿಸುತ್ತೆ. ಪರವಾಗಿಲ್ಲ. ಆಮೇಲೆ ಮೋಡ್ಗಳಾಯ್ತು ಇದರಲ್ಲಿ, ಆಫ್ ರೋಡು, ರೈನ್ ಮೋಡು, ಆಮೇಲೆ ರೋಡ್ ಮೋಡು. ಗಾಡಿ ಮಾತ್ರ ಒಂದು 190 kg ಏನೋ ಐತೆ ಆಲ್ಮೋಸ್ಟು. ಇಲ್ಲೂ ಹಾಕ್ಬಿಟ್ಟವ್ರೆ HD ಅಂತ ನೋಡಿ, ಲೋಗೋನು ಹಾಕ್ಬಿಟ್ಟವ್ರೆ. ಇದ್ರ ಮೇಲೂ HD, ಇಲ್ಲೂ HD ಎಲ್ಲ ಕಡೆ ಹಾಕ್ಬಿಟ್ಟವ್ರೆ ಬ್ರ್ಯಾಂಡು. ಯಾರು ಮಾಡಕ್ ಸಾಧ್ಯ ಆಗಲ್ಲ, ಯಾವನ ಇದಲ್ಲಿ ರಾಜ್ಯದಲ್ಲ. ಸೌಂಡ್ ಏನು ಮಾತ್ರ ಲೆಜೆಂಡ್ರಿ ಸೌಂಡಲ್ಲಿ. ಪರವಾಗಿಲ್ಲ ಗಾಡಿಗೆ, ಒಳಗೆ ಕೀ ನೋಡ್ರೆ ಕಾರ್ ಕೀ ಇದ್ದಂಗೆ ಐತೆ ಗುರು. ಒಳ್ಳೆ
ಓಯ್ ಪವರು ಬೇಜಾನ್ ಆಗೋಯ್ತು ಗುರು, ಪವರು ಜಾಸ್ತಿನೇ ಆಗೋಯ್ತು. ಮಾತ್ರ 30 PS ಪವರ್ ಅಂದರೆ ಅಲ್ಲೇ ಅರ್ಥ ಮಾಡ್ಕೊಳ್ಳಿ. ಮತ್ತೆ ನೋಡಿ ಇಲ್ಲಿ ಏನೇನೈತೆ, ಈಗ ನಾವು ಏನಾದರೂ ಚೇಂಜ್ ಮಾಡ್ಕೋಬೇಕು ಮೋಡ್ಗಳಿಗೆ ಅಂದರೆ ಈ ಇಲ್ಲಿದೆ ಜಾಯ್ಸ್ಟಿಕ್ಸ್ ಥರ. ನೆಕ್ಸ್ಟು ಇಂಡಿಕೇಟರ್ಸ್ ಬಟನ್ನು, ಆರನ್ನು, ಆರನ್ ಲೌಡ್ ಆಗೈತೆ. ಅದು ಬಿಟ್ಟರೆ ಇಲ್ಲಿ ಸ್ಟಾರ್ಟ್ ಬಟನ್ನು ಮತ್ತು ಇಲ್ಲಿ ಜಾಯ್ಸ್ಟಿಕ್ ಇನ್ನೊಂದು ಕೊಟ್ಟಿದ್ದಾರೆ. ವಿಂಡ್ಶೀಲ್ಡ್ ಮಾತ್ರ ನಾನು ಕರೆಕ್ಟಾಗಿ ನನ್ನ ಹೈಟ್ಗೆ ನಾನೊಂದು 5.7 ಏನೋ ಇದ್ದೀನಿ, ನನ್ನ ಹೈಟ್ ಕರೆಕ್ಟಾಗಿದೆ ವಿಂಡ್ಶೀಲ್ಡ್ ಮಾತ್ರ. ಇನ್ನೊಂದೇನು ಅಂದರೆ ಈ ಡಿಸ್ಪ್ಲೇ ಏನಿದೆ, ಈ ಡಿಸ್ಪ್ಲೇನ ನಾವು ಹೆಂಗೆ ಬೇಕಾದರೂ ರೊಟೇಟ್ ಮಾಡ್ಕೋಬೋದು. ಅದು ಬಿಟ್ಟರೆ ಇನ್ನು ಹೆಡ್ಲೈಟ್ಗೆ ಎಲ್ಲ LED ಇದೆ, ಇಂಡಿಕೇಟರ್ಸು LED. ಅದು ಬಿಟ್ಟರೆ ಇನ್ನು ಸೀಟಿಂಗ್ ಪೋಶ್ಚರ್ ಬಂದರೆ ರೈಡಿಂಗ್ ಪೋಶ್ಚರಲ್ಲಿ ನೋಡಿ, ನನ್ನಂಥ 5.7 ಇರೋನಿಗೆ ಆರಾಮಾಗೆ ಗಾಡಿ ಸೆಟ್ಟಾಗುತ್ತೆ HD. ಸೊ ಇಷ್ಟ ಆಯಿತು ನನ್ನ ಪ್ರಕಾರ, V-Strom ಇದೇ ಬೆಟರ್ ಅನ್ಕೋತೀನಿ, ನನ್ನ ಚಾಯ್ಸು. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ನಾನು ಎರಡು ಗಾಡೀಲಿದ್ದೆ, V-Strom 251 ಮತ್ತು HD ತೊಗೊಳ್ಳೋಣ ಅಂತ. ಸೊ ಫೈನಲ್ ಈಗ ನಾನು HD ಹೋಗೋಣ ಅಂತಿದ್ದೀನಿ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಸ್ನೇಹಿತರೆ, ನೋಡೋಣ ಯಾವ್ಯಾವ ಥರ ಕಮೆಂಟ್ ಬರುತ್ತೆ ನೋಡೋಣ. ನನಗಂತೂ ಇದನ್ನ ಟೆಸ್ಟ್ ರೈಡ್ ತೊಗೊಂಡ ಮೇಲಂತೂ ಸಖತ್ತಾಗಿ ಅನಿಸ್ತೈತೆ ಗಾಡಿ. ಗಾಡಿ ಚೆನ್ನಾಗೈತೆ ನೋಡೋಣ, ಈ ಗಾಡಿಗೆ ಫೈನಲ್ ಆಯ್ತೀನಿ. ಬಟ್ ಡಿಸ್ಪ್ಲೇ ನನಗೆ ಅಷ್ಟರಲ್ಲೇ ಅನಿಸ್ತೈತೆ ಗುರು, ಬೇರೆ ಡಿಸ್ಪ್ಲೇ TFT ಸ್ಕ್ರೀನು ಇದ್ದರೆ ಇನ್ನೂ ಚೆನ್ನಾಗಿರೋದೇನೋ. ಏನೋ V-Strom ಇದೆ ಫೈನಲ್ ಆದರೆ ಬೆಟರ್ ಅನಿಸ್ತು ನನಗಂತೂ. ನಿನಗೆ ಹೆಂಗೆ ಅನಿಸ್ತೈತೆ ಗಾಡಿ? ಹಾಂ ಥ್ಯಾಂಕ್ಸ್ ಅಣ್ಣ ಗಾಡಿ ಕೊಟ್ಟಿದ್ದಕ್ಕೆ. ಮೈಲೇಜ್ ಎಷ್ಟು ಕೊಡ್ತೈತೆ ಅಣ್ಣ ನಿಮ್ಮದು ಪ್ರಕಾರ? 35-30 ಆವರೇಜು. ಆವರೇಜ್ 30ಆ? ಹೌದಾ, ಓಕೆ ಥ್ಯಾಂಕ್ ಯು. ಓ ಯಾವುದೇ ಡಿಲಿವರಿ ಕೊಟ್ಟಿದ್ದೀರ ಅನಿಸುತ್ತೆ, ಜಾವಾ ಇದೆ ಬಾಬರ್ ಬುಕ್ ಮಾಡ್ಬಿಟ್ಟು ಹೋಗ್ಬಿಡ್ತೀನಿ ನಾನು. ಹ್ಞೂ ನೋಡಿ ಇದೆ ಫುಲ್ ಏನಿದ್ದಾವೆಲ್ಲ LED ಏನಿದೆ ಫುಲ್ಲು, ಹೆಡ್ಲೈಟು LED ಏನೈತೆ ಇದು LED. ನಾವು ಎಕ್ಸ್ಟ್ರಾ ಆಕ್ಸೆಸರಿ ಹಾಕ್ಸೋದೇ ಬೇಡ ನೋಡು, ಎಲ್ಲ ಅವರೇ ಕೊಟ್ಬಿಟ್ಟವ್ರೆ. ಯಾವ್ದನ್ನ ಫಸ್ಟು ಕಂಪ್ನಿಯಿಂದನೇ ಕೊಡ್ತಿದ್ರು ಕಣ, ಇವಾಗ ಚೇಂಜ್ ಮಾಡಿರೋದು ಇವರು. ಮೊದಲೆಲ್ಲ ಕಂಪ್ನಿನೇ ಕೊಡ್ತಿತ್ತು ಫುಲ್ಲು, ಇವ್ರು ಈಗೆಲ್ಲ ತೆಗ್ದವ್ರೆ ಅನಿಸ್ತೈತೆ ನನಗ್ಯಾಕೋ. ಏ ಗಾಡಿ ಪವರ್ ಐತಲ್ಲ ಮಗ, ಕಿತ್ಕೊಂಡು ಹೋಗ್ತದೆ ಗಾಡಿ. ಸೀಟ್ ಪೋಶ್ಚರ್ ಮಾತ್ರ ನೋಡ್ರಿ ಹೆಂಗೈತೆ. ಈ ಇಂಜಿನು 335 CC ಏನೋ ಇದೆ ಸರ್. ಇದೆಲ್ಲ ಮೊದಲು ಬರ್ತಿತ್ತಲ್ವಾ ಕಂಪ್ನಿ ಕಡೆಯಿಂದನೇ ಇದು? ಇದು ಬರ್ತಿತ್ತು, ಈಗ ಯಾಕೆ ನಿನ್ಸವ್ರ ಇದ್ದಿದ್ರೆ ಇನ್ನೂ ಜನಗಳು ಅಟ್ರಾಕ್ಷನ್ ಆಗೋರಪ್ಪ. ಹೌದಾ, ಅದಕ್ಕೇನೆ ನಾನು ಆಲ್ಮೋಸ್ಟ್ ಕಂಪ್ನಿ ಕಡೆಯಿಂದನೇ ಕೊಡ್ತಾರೆ ಅಂತಲೇ ನಾನು ಅಂದ್ಕೊಂಡಿದ್ದೆ. ಫೋಟೋ ಗೀಟೋ ಎಲ್ಲ ಹಾಕಿರೋದು ನೋಡ್ಬಿಟ್ಟು ನಾನು ಹಂಗೆ ಕನ್ಫ್ಯೂಸ್ ಅದೆ. ಇವಾಗ ನಾವು ಎಕ್ಸ್ಟ್ರಾ ಪೇ ಮಾಡ್ಬೇಕು ಅದಕ್ಕೆ ಆಕ್ಸೆಸರೀಸು ಎಷ್ಟಾಗುತ್ತೆ ಆಕ್ಸೆಸರೀಸ್ ಎಲ್ಲ ಅಂದರೆ ಇಲ್ಲಿಂದ ಹಿಂಗೆ ಬಂದು ಗಾಡಿ ಬರುತ್ತಲ್ಲ ಅದಕ್ಕೆ. ಇನ್ನು ಮಿಕ್ಕದು ನಾವೇನಾದ್ರು ಹಾಕ್ಸ್ಕೋತೀವಿ ಅಂದರೆ ಅದಲ್ಲ ಹೆಡ್ಲ್ಯಾಂಪ್ ಗ್ರಿಲ್, ಅದು ಇಲ್ಲಿ ರೇಡಿಯೇಟ್ರ್ ಇದಕ್ಕೆ ಗ್ರಿಲ್ ಬರುತ್ತೆ ನೋಡಲ್ಲ ಅಲ್ಲೇ ಐತೆ ನೋಡೋದು. ಇದೇನೈತೆ ಇದಕ್ಕೆ HD ಲೋಗೋ ಬರ್ತಿತ್ತಲ್ವ ಮೊದಲು? ಹೌದಾ, ಓ ಹೌದಾ, ನಾನು ಕನ್ಫ್ಯೂಸ್ ಅದೆ. ಇದು ಹಾಕ್ದಾಗ ಇದ್ರ ಮೇಲೆ ಹಿಂಗೆ ಬರುತ್ತಲ್ಲ HD ಅವ್ರು ಲೋಗೋ ಮೇಲೆ ಲೋಗೋ ಹಾಕ್ಬಿಟ್ಟವ್ರೆ ನೋಡ್ಲ. ನೀನೊಂದು ತಗೊಳ್ಳ, ಸಿಂಗಲ್ ಕಿಂಗ್ ಥರ ಊರಲ್ಲಿ ಆರಾಮಾಗಿ ಓಡಾಡ್ಕೊಂಡು ಇರ್ಬೋದು ನೋಡ್ಲಲ್ಲ. ಐತೆ ಎಷ್ಟು ಲೀಟ್ರ್ ಕೊಡ್ಬೇಡ, ಅದೇನು ಆ ಥರ ಅದು ಆ ಥರ ಎಲ್ಲ ಗಾಡಿ ಇಲ್ಲಂಗಿಲ್ವಲ್ಲ. ಹೌದಾ, ರೈಸ್ ಮಾಡಂಗೆ ರೈಸ್ ಮಾಡು. ಏ ಇಲ್ಲ ಇವ್ರು ಕೊಡೋದೇ ಹಿಂಗೆ ಅಂತೆ, ರೈಸ್ ಮಾಡಂಗೆ. ಅವಶ್ಯಕತೆನೇ ಇಲ್ಲ
ಈಗ ನೋಡಿ ಇಲ್ಲಿ ಕೆಲವರು ಬೇರೆ ಗಾಡಿಲೆಲ್ಲ ಇಲ್ಲಿ ಇದನ್ನ ಎಕ್ಸ್ಟ್ರಾ ಮಾಡ್ತಾರೆ, ಎಕ್ಸ್ಟ್ರಾ ಆಕ್ಸೆಸರೀಸ್ ಆಗಿ ತಗೊಳ್ತಾರೆ, ಇವರಲ್ಲಿ ಇವರೇ ಕೊಟ್ಬಿಟ್ಟವ್ರೆ. ಈಗ ಅವಶ್ಯಕತೆನೇ ಇಲ್ಲ ಮಾಡಿಫೈಡ್ ಮಾಡಿಸೋದು. ಇದು ಅಷ್ಟೇ, ನಾನು ಮೊದಲು ನೋಡಿದಾಗ ಇದು ನಾನು ಮೊದಲು ನೋಡಿದಾಗ ನಾನು ಹಂಗೆ ಅಂದ್ಕೊಂಡಿದ್ದು ಮಾಡಿಫೈಡ್ ಅಂತಲೇ ಅಂದ್ಕೊಂಡಿದ್ದು.